ಈಶ್ವರಪ್ಪ ಚುರುಮುರಿ ಬೇಲ್ಪುರಿ ತಿನ್ನೋಕೆ ಹೋಗಿ ತಗ್ಲಾಕೊಂಡ್ರು ಈಶ್ವರಪ್ಪಗೆ ಮಾಜಿ ಸಚಿವ ಎಚ್ಪಿ ರೇವಣ್ಣ ಟೌನ್ ನೀಡಿದ್ದಾರೆ ಈಶ್ವರಪ್ಪ ಚುರುಮುರಿ ಬೇಲ್ಪುರಿ ತಿನ್ನೋಕೆ ಹೋಗಿ ತಗ್ಲಾಕೊಂಡ್ರು ಈಶ್ವರಪ್ಪಗೆ ಮಾಜಿ ಸಚಿವ ಎಚ್ ಟಿ ರೇವಣ್ಣ ಟಾಂಗ್ ನೀಡಿದ್ದಾರೆ ಹಾಸನದ ಜನತಾ ಜಲಧಾರೆ ಕಾರ್ಯಕ್ರಮದಲ್ಲಿ ರೇವಣ್ಣ ಲೇವಡಿ ಮಾಡಿದ್ದಾರೆ ಆದರೆ ಅದನ್ನ ಅವರು ತಿಂದಿದ್ದಾರೋ ಇಲ್ವೋ ಗೊತ್ತಿಲ್ಲ ಕಾಂಗ್ರೆಸ್ನವರು ದೊಡ್ಡ ದೊಡ್ಡ ಮಿಠಾಯಿಗಳನ್ನೇ ತಿಂದಿದ್ದಾರೆ ಆದರೆ ಇನ್ನೂ ಸಿಕ್ಕಿ ಹಾಕಿಕೊಂಡಿಲ್ಲ ಈ ಕಾಂಗ್ರೆಸ್ನವರು ಸಿದ್ದರಾಮಣ್ಣನ ಕಡೆಯವರೇ ಹೆಚ್ಚಾಗಿ ಮಿಠಾಯಿ ತಿಂದಿದ್ದಾರೆ ಆದರೆ ಅವರು ಇಲ್ಲಿವರೆಗೂ ಹೊರಗೆ ಬರಲೇ ಇಲ್ಲ ಪಾಪದ ಈಶ್ವರಪ್ಪ ಮಾತ್ರ ಚುರುಮುರಿ ತಿನ್ನೋಕೆ ಹೋಗಿ ತಗ್ಲಾಕೊಂಡ್ರು ಕಾಂಗ್ರೆಸ್ ಜೆಡಿಎಸ್ ನ ತೆಗೆಯೋಕೆ ಹೋಗಿ 80 ಕ್ಕೆ ಬಂದು ನಿಂತಿದೆ ಹಾಸನದಲ್ಲಿ ಕಾಂಗ್ರೆಸ್ ವಿರುದ್ಧ ರೇವಣ್ಣ ಲೇವಡಿ ಮಾಡಿದ್ದಾರೆ ಕೆಲವರು ಅವರೆಲ್ಲ ಮೈಸೂರು ಪಾಕ್ ಮಿಠಾಯಿ ತಿಂದವರು ಇದು ಚರ್ಮುರಿ ಮಿಠಾಯಿ ಸ್ಟ್ರಾಂಗ ಚರ್ಮುರಿ ಸ್ಟ್ರಾಂಗ ಅವನು ಮಿಠಾಯಿ ಈಚೆ ಬರಲಿಲ್ಲ ಇದು ಬೇರೆ ಐತೆ ಅಂದ್ರೆ ಪಾಪ ಗೊತ್ತಾಗಲ್ವಲ್ಲ ಇದು ಸಣ್ಣದು ಚರ್ಮುರಿ ಹೋಗಿ ಅದು ಸಿಗೆ ಹಾಕೊಂಡೈತೋ ಗುಟ್ಟೈತೋ ನನಗೆ ಗೊತ್ತಿಲ್ಲ ಅದು ನನಗೆ ಕರೆಕ್ಟ್ ಇದು ಮಿಠಾಯಿ ತಿಂದ ಮೇಲೆ ಅದು ಹೆಂಗೆ ಅನ್ನೋದನ್ನ ಕೈ ಒರೆಸ್ಕೊಂಡು ತೊಳ್ಕೊಂಡು ತಿಂದಿರೋದೇ ಗೊತ್ತಾಗಲ್ಲ ಹಂಗೈತಿ ಕೆಲವು ಕಾಂಗ್ರೆಸ್ನಲ್ಲಿ ಯಾಕೆಂದ್ರೆ ಅವು ಈಚೆ ಬರ್ತಾ ಇಲ್ಲ ಅದೇನೇ ಐತೆ ಈಗ ನೆಗ್ದಾಡ್ತಾವ್ರೆ ಈ ರಾಜ್ಯದಲ್ಲಿ ಏನಾರು ಪರ್ಸೆಂಟೇಜ್ ಸ್ಟಾರ್ಟ್ ಆಗಿದ್ದೆ ಕಾಂಗ್ರೆಸ್ ಈಗ ಅದ್ರಿ ಮಾಡ್ಬೋದಾಯ್ತು ಬೈರೇಗೌಡರು ಮನಸ್ಕೊಂಡು ಹೋದ್ರು ನಾನು ಉಪಮುಖ್ಯಮಂತ್ರಿ ಮಾಡಲಿಲ್ಲ ಅಂತೇಳಿ ದೇವೇಗೌಡರ ಮೇಲೆ ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗದವ್ರಿಗೆ ಏನಾದ್ರು ಅಧಿಕಾರ ಕೊಟ್ಟಂತ ವ್ಯಕ್ತಿ ಯಾರು ಇದ್ರೆ ಅದು ದೇವೇಗೌಡರು ಅಂತ ಹೇಳಬೇಕು ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈಗ ಓಕೆ ವಿರೋಧ ಪಕ್ಷದಲ್ಲಿ ಆಗಿರ್ಬೋದು ಅಥವಾ ಜೆಡಿಎಸ್ ನವರು ಆಗಿರ್ಬೋದು ಸಹಜವಾಗಿ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡ್ಬೋದು ಅಥವಾ ಕಾಲೆಳಿಬಹುದು ಅಥವಾ ಈ ರೀತಿ ಟಾಂಗ್ ಕೊಡೋದು ಸಹಜ ಅದು ರಾಜಕೀಯ ಆದರೆ ಎಲ್ಲೋ ಒಂದ್ ಕಡೆ ಈಗ ಜೆಡಿಎಸ್ ನವರು ಬರೀ ಟಾಂಗ್ ಕೊಟ್ಟರೆ ಆಗಲ್ಲ ಈಗ ಗುತ್ತಿಗೆದಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಎಲ್ಲ ಕಡೆ ಅವ್ರ ಪರವಾಗಿ ನಿಂತ್ಕೋಬೇಕು ಹೀಗೆ ಅನೇಕ ಸಮಸ್ಯೆಗಳಿದ್ದಾವೆ ಅವ್ರ ವಿರುದ್ಧ ಧ್ವನಿ ಎತ್ತಬೇಕು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಶಕ್ತಿ ಪ್ರದರ್ಶನವನ್ನ ತೋರಿಸುವಂತ ಸಮಯ ಇದು ಅಲ್ವಾ ಹೌದು ದಿವ್ಯಾ ಹಾಸನದ ಹೊಳೆನಸೀಪುರ ತಾಲೂಕಿನ ಶ್ರೀರಾಮ ದೇವರ ಕಟ್ಟೆಯಲ್ಲಿ ಇವತ್ತು ಜೆಡಿಎಸ್ ಜನತಾ ಜಲಧಾರೆ ಕಾರ್ಯಕ್ರಮ ಏನಿತ್ತು ಆ ಜಲಧಾರೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾಡಿರುವಂತದ್ದು ಒಂದು ಕಡೆ ಈಶ್ವರಪ್ಪನವರು ಏನು ಚರ್ಮುರಿ ಏನು ತಿನ್ಲಿಕ್ಕೆ ಹೋಗಿ ತಗ್ಲಾಕೊಂಡಿದ್ದಾರೆ ಆದ್ರೆ ಕಾಂಗ್ರೆಸ್ ನಲ್ಲಿ ಮಿಠಾಯಿ ತಿಂದಿರೋರು ಸಾಕಷ್ಟು ಜನ ಇದ್ದಾರೆ ಅವರು ಈಗಾಗಲೇ ಹೊರಗಡೆ ಬಂದೇ ಇಲ್ಲ ಅದರಲ್ಲೂ ಸಿದ್ದರಾಮಯ್ಯನವ್ರ ಜೊತೆ ಇರುವಂತಹ ನಾಯಕರುಗಳು ಸಾಕಷ್ಟು ಮಿಠಾಯಿಯನ್ನು ಕೂಡ ಈಗಾಗಲೇ ತಿಂದಿರುವಂತದ್ದು ಹಾಗಾಗಿ ಅವರು ತಗ್ಲಾಕೊಂಡಿಲ್ಲ ಈಶ್ವರಪ್ಪನವರು ಈ ರೀತಿ ಚರ್ಮುರಿ ತಿನ್ಲಿಕ್ಕೆ ಹೋಗಿ ತಗ್ಲಾಕೊಂಡಿದ್ದಾರೆ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು ಅದರ ಜೊತೆಗೆ ಈ ಹಿಂದೆ ಕಾಂಗ್ರೆಸ್ನ ನಮ್ಮ ಜೆಡಿಎಸ್ ನ ಮುಗಿಸ್ಲಿಕ್ಕೆ ಹೋಗಿ ಕಾಂಗ್ರೆಸ್ 80 ಸೀಟ್ಗೆ ಕೂಡ ಬಂದಿರುವಂತದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕತೆ ಏನಾಗುತ್ತೆ ನೋಡೋಣ ಹೇಳ್ತೀನಿ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅಂದ್ರೆ ಇಲ್ಲಿ ಏನು ಗುತ್ತಿಗೆದಾರರು ಏನಿದ್ದಾರೆ ಅವ್ರಿಗೆ ಸಾಕಷ್ಟು ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು ಅವ್ರಿಗೂ ಕೂಡ ಈಗಾಗಲೇ ಸರ್ಕಾರದಿಂದ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಅನ್ನುವ ಮಾಹಿತಿಯನ್ನು ಸ್ವತಃ ಹಾಸನದ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಕಾರ್ಲೆ ಇಂದ್ರೇಶ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದ ರಾಜಕಾರಣಿಗಳು ರೇವಣ್ಣ ಸೇರಿದಂತೆ ಎಲ್ಲರೂ ಕೂಡ ಅವರ ಪರವಾಗಿ ನಿಲ್ಬೇಕಾಗುತ್ತೆ ಅವರ ಪರವಾಗಿ ಮಾತಾಡ್ಲೇಬೇಕಾಗುತ್ತೆ ಯಾವಾಗ ಮಾತನಾಡ್ತಾರೆ ಮತ್ತೆ ಯಾವಾಗ ಅವರ ಜೊತೆ ಅವರ ಪರವಾಗಿ ಹೇಳಿಕೆ ಕೊಡ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗುತ್ತೆ ಒಟ್ಟಾರೆ ಇವರು ಎಲ್ಲೋ ಒಂದ್ ಕಡೆ ನಿನ್ನೆ ಮತ್ತೆ ಮೊನ್ನೆಯಿಂದಲೂ ಈಶ್ವರಪ್ಪರವರ ಬಗ್ಗೆ ಒಂದ್ ರೀತಿ ಮೃದು ಧೋರಣೆಯನ್ನು ತೋರಿದ್ರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂತದ್ದು ದಿವ್ಯ ಓಕೆ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ